ಪಕ್ಷದ ಮಾನ್ಯ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿಂಗ ವಿರೂಪಾಕ್ಷಪ್ಪನವರು, ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಡಿ ಕೆ ಕರೇಕಲ್ ಅವರು, ನಗರ ಘಟಕದ ಅಧ್ಯಕ್ಷರಾದಂತಹ ವೀರೇಶ್ ಬಲಕುಂದಿ ಅವರು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರಿಗೂ ವಂದಿಸುತ್ತಾ, ನಾನು ಸುಮಾರು 20-25 ವರ್ಷವರೆಗೂ ಬಿಜೆಪಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿಕೊಂತ ಬಂದಿದ್ದೀನಿ ಹಾಗೂ ಸಂಘ ಪರಿವಾರದಲ್ಲಿ ಬಜರಂಗದ ನಗರ ಸಂಚಾಲಕನಾಗಿ ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸ ಮಾಡಿದ್ದೀನಿ. ಆ ಒಂದು ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದವರು ನನ್ನನ್ನು ಗುರುತಿಸಿ ಈ ಒಂದು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷಗಿರಿಯನ್ನು ಕೊಟ್ಟು ಈ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ ವಹಿಸಿದಂಗಾಗುತ್ತೆ. ಅದೇ ರೀತಿ ವಲಸೆ ಬಂದಂತವರಿಗೆ ಈ ನಗರ ಯೋಜನಾ ಪ್ರಾಧಿಕಾರ ಒಂದು ವೇಳೆ ಕೊಟ್ಟಿದ್ದೇ ಆದರೆ ಪಕ್ಷ ಹಾಳಾಗಿ ಹೋಗುತ್ತೆ. ಪಕ್ಷದಲ್ಲಿ ದುಡಿದಿರ್ತಕ್ಕಂಥವ್ರಿಗೆ ಕೊಟ್ಟರೆ ಪಕ್ಷದ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬರೋ ಭಾರತ್ ಮತಾಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ.